ಸರ್, ಇವತ್ತು ಮತ್ತು ನಾಳೆ ಮೀಟಿಂಗ್ ಇದೆ. ಬರೀ ಮೀಟಿಂಗ್ ಆಯ್ತು. ಸರಿ, ನಾಡಿದ್ದು ಜೆ ಎಸ್ ಎಸ್ ಲೇಔಟ್ ನ ಫಂಕ್ಷನ್ ಇದೆ ಸರ್, ಎಲ್ಲ ತಯಾರು ಆಗೋಗಿದೆ ಸರ್. ಓಕೆ, ಫೈನ್. ಎಕ್ಸ್ಕ್ಯೂಸ್ ಮಿ ಸರ್, ತಾವಿನ ಮುಂದೆ ಯಾವುದೇ ಓಪನ್ ಏರ್ ಫಂಕ್ಷನ್ ನಲ್ಲಿ ಭಾಗವಹಿಸಬಾರದು ಅಂತ ಕೇಳ್ಕೊತಾ ಇದ್ದೀನಿ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಜನರ ಪ್ರತಿನಿಧಿ ಆದ ನಾನು ಜನರ ಸಂಪರ್ಕನೇ ಇಟ್ಕೋಬಾರದು ಅಂದ್ರೆ ಏನ್ ಅರ್ಥ? ಹಾಗಲ್ಲ ಸರ್, ತಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ತಮಗ್ ತಿಳಿದೇ ಇದೆ. ನೀವಿರೋದು ಯಾತಕ್ಕೆ? ನೀವು ನನ್ನ ಸೆಕ್ಯೂರಿಟಿ ತಾನೆ. ಇಟ್ಸ್ ಯುವರ್ ಡ್ಯೂಟಿ ಟು ಸೇಫ್ ಗಾರ್ಡ್ ಮೀ. ಫಂಕ್ಷನ್ ನಡೆದೇ ನಡೆಯುತ್ತೆ, ದಟ್ಸ್ ಆಲ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮಮ್ಮಿ. ಇವರು ವಿಜಯ್ ಅವ್ರ ಫಾದರ್. ಅವತ್ತು ಹೇಳಿದ್ನಲ್ಲ ಕಂಪ್ಯೂಟರ್ ಲೈಸೆನ್ಸ್ ವಿಚಾರವಾಗಿ, ಇವರೇ ಹೇಳಿ. ಗಂಡ ದೇವರಿಗಿಂತ ಹೆಣ್ಣು ದೇವರೇ ಪವರ್ಫುಲ್ ಅಂತ ನಿಮ್ಮನ್ನೇ ನಂಬಂದಿದ್ದೀನಿ. ಹಿಂದಿನ ಸರ್ಕಾರದಲ್ಲಿ ಕಂಪ್ಯೂಟರ್ ಚಿಪ್ಸ್ ಇಂಪೋರ್ಟ್ ಲೈಸೆನ್ಸ್ ನಂದಾಗಿತ್ತು, ಆದ್ರೆ ನಿಮ್ಮ ಯಜಮಾನ ಸರ್ಕಾರದಲ್ಲಿ ಅದು ಬೇರೆ ಪಾಲಾಗೋ ರೀತಿ ಕಾಣ್ತಾ ಇದೆ. ನೀವು ಆ ಲೈಸೆನ್ಸ್ ನನಗೆ ಮಾಡಿಸ್ಕೊಟ್ರೆ ಈ 25 ಲಕ್ಷ ನಿಮ್ದಾಗುತ್ತೆ. ಯಾರಿಗ್ರಿ ಬೇಕು 25 ಲಕ್ಷ? ಮಮ್ಮಿ, ಲೈಸೆನ್ಸ್ ಕೊಡ್ಸೋ ನಮ್ಗೆ 25 ಲಕ್ಷ, ಅದನ್ನ ಇಟ್ಕೊಂಡು ವ್ಯಾಪಾರ ಮಾಡೋ ನಿಮ್ಗೆ ಕೋಟ್ಯಾಂತರ ರೂಪಾಯಿ ಲಾಭ. ನನ್ನ ಮಗ ಹೇಳ್ತಿದ್ದ, ನಿಮ್ ಮಗ ವಿಜಿ ಹೆಸರಲ್ಲಿ ಸಿ ಎಸ್ ಕಾಲೇಜಿಂದ 6 ಎಕರೆ ಜಮೀನು ತಗೊಂಡಿದ್ದೀರಂತೆ. ಅದನ್ನ ನನ್ನ ಮಗನ ಹೆಸರಿಗೆ ರಿಜಿಸ್ಟರ್ ಮಾಡಿಸಿದ್ರೆ? ಅಲ್ಲ ಮೇಡಮ್, ಕೇವಲ ಲೈಸೆನ್ಸ್ ಸ್ಯಾಂಕ್ಷನ್ ಮಾಡೋದಕ್ಕೆ 2 ಕೋಟಿ ರೂಪಾಯಿ ಬೆಲೆ ಬಾಳೋ ಜಮೀನ ಕೇವಲ ಅಲ್ವಾ ನಿಮ್ಗೆ, ನಾವು ಪಡೋ ಕಷ್ಟ ನಿಮ್ಗೇನ್ರಿ ಗೊತ್ತು? ಸೆಂಟ್ರಲ್ ನಿಂದ ಸ್ಟೇಟ್ ವರ್ಗೂ ಎಲ್ರಿಗೂ ಕೈ ಬಿಸಿ ಮಾಡ್ಬೇಕು. ಲೈಸೆನ್ಸ್ ಸ್ಯಾಂಕ್ಷನ್ ಮಾಡೋರ್ ಮುಂದೆ ನಾವು ಹೋಗಿ ನಿಂತ್ಕೋಬೇಕು ಅಂದ್ರೆ ನಮ್ ಬೆನ್ನಿಂದೆ ನಮ್ ಯಜಮಾನ್ರ ಸಿಎಂ ಪೋಸ್ಟ್ ಇನ್ಫ್ಲುಯೆನ್ಸ್ ಮಾತ್ರ ಇರುತ್ತೆ. ಅಂದ್ಮೇಲೆ ಬಿಡ್ಸಿ ಹೇಳೋದಿಕ್ಕೆ ಟೈಮ್ ಇಲ್ಲ. ಇಷ್ಟ ಇದ್ರೆ ಕೂತ್ಕೋಬಹುದು, ಇಲ್ಲ ಅಂದ್ರೆ. ಆಯ್ತು ಮೇಡಮ್, ಒಪ್ಕೊಂಡೆ. 6 ಎಕರೆ ಜಮೀನ್ ನಿಮ್ ಮಗಂದಾದ್ರೇನು ನನ್ನ ಮಗಂದಾದ್ರೇನು, ಎರಡು ಒಂದೇ ತಾನೆ. ನಾನಿಲ್ಲಿ ಬರ್ತೀನಿ. ಎಕ್ಸ್ಕ್ಯೂಸ್ ಮಿ, ಆ ಬ್ರೀಫ್ ಕೇಸ್ ನ ಇಲ್ಲೇ ಇಟ್ಬಿಟ್ಟು ಹೋಗಿ. ಅಡ್ವಾನ್ಸ್ ಮಾಮ್, ಯು ಆರ್ ರಿಯಲಿ ಗ್ರೇಟ್. ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ನಮ್ಮ ರಾಜ್ಯದ ಇತಿಹಾಸದಲ್ಲಿ ಇದು ಒಂದು ಸುದಿನ. ನೋಡಿ, ರಾಜಕೀಯದಲ್ಲಿ ಇದುವರೆಗೂ ಯಾವುದೇ ಪಕ್ಷ ಮಾಡದೇ ಇರತಕ್ಕಂತಹ ಕಾರ್ಯಗಳನ್ನ ನಮ್ಮ ಪಕ್ಷ ಮಾಡಿದೆ. ಇಂದು ಬಡವರ ಉದ್ಧಾರಕ್ಕಾಗಿ ನಾವು ಹಮ್ಮಿಕೊಂಡಿರುವ ಕಾರ್ಯಕ್ರಮ ಅಂದ್ರೆ ಬಡವರೆಲ್ಲರಿಗೂ ಉಚಿತ ನಿವೇಶನ ನೀಡೋದು. ಅದನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮೆಲ್ಲರಿಗೂ ವಿತರಣೆ ಮಾಡಲಿದ್ದಾರೆ.
ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಸುಲ್ತಾನ, ಏಟ್ ತಿಂದ ಹಾವು ಹುಲಿಯಿಂದ ತಪ್ಪಿಸ್ಕೋಬಹುದು, ಬಟ್ ಬುಲೆಟ್ ಏಟ್ ತಿಂದ ಆ ಲೇಡಿ DCP ಕೈಯಿಂದ ನೀನು ನಾನು ಗೊತ್ತಿದ್ದು ಡೈರೆಕ್ಟ್ ಆಗಿ ಯಾರಾದ್ರೂ ತಲೆ ಕೊಡಕ್ಕಾಗತ್ತಾ? ಸಾರಿ, ಅದಕ್ಕೆ ಸ್ವಲ್ಪ ದಿವಸ ನೀನು ನಾನು ಸಪರೇಟ್. ಅವರಿಬ್ರು ವಾಪಸ್. ಏ ಸಾಬ್, ನಮ್ದು ನಿಮ್ ತರ ಕಚ್ಚಾ ನಹಿ ಹೈ, ಪಕ್ಕಾ ಹೈ. ಒನ್ ಮಿನಿಟ್, ಎಕ್ಸ್ಕ್ಯೂಸ್ ಮೀ. ನಿಮ್ಮಂಗೆ ಕಲಬೆರಕೆ ಅಲ್ಲ ಅಂತಾನೆ. ಬ್ಯಾಡ್ರಿ ಬ್ಯಾಡ್ರಿ ಬ್ಯಾಡ್ರಿ, ಸಿಟ್ಟಿಗೆ ಪಕ್ಕ ಊದ್ಬ್ಯಾಡ್ರಿ. ಮುಂಬರ್ಕಿ ಊದ್ರಿ, ಮುಂಬರ್ಕಿ ಊದ್ರಿ, ಮುಂಬರ್ಕಿ ಊದ್ರಿ. ಅವನವ್ ನಾನೆಲ್ಲ ನೋಡ್ಕೊಳ್ತೀನಿ. ಸಾರಿ, ಥ್ಯಾಂಕ್ಸ್. ಲೇ ಬಿಂಡ್ರಿಕೆ, ನೀನ್ ಯಾವಾಗ ಮಾಲ್ ಬರುತ್ತೆ ಅಂದಾಗ ಹಕ್ಕಿ ಪಿಕ್ಕಿ ವೇಷ ನನ್ನ ಮಕ್ಳು ಬಂದ್ರು, ಅವತ್ತೆ ನಾನು ಇವ್ರಿಗೆ ಬಡ್ಕೊಂಡೆ. ಈ ನನ್ನ ಮಕ್ಳು ಮನುಷ್ಯರಿಗೆ ಗುರಿ ಇಡೋರಲ್ಲ, ಮರ್ದಾಗಿರೋ ಮಂಗ್ಯಾಗಳಿಗೆ ಗುರಿ ಇಡೋರು ಅಂತ ಕೇಳಿದ್ರ ನನ್ನ ಮಾತನ್ನ ಕೇಳಲಿಲ್ಲ. ಈಗೇನು ಏಯ್, ನೀನ್ ಏನಾದ್ರೂ ಮಾಡ್ಕೊಳೋ ಆ ನನ್ನ ಮಕ್ಕಳನ್ನ ವಾಪಸ್ ವಾಪಸ್ ವಾಪಸ್. ಸಾಬ್, ಒಂದೇ ಒಂದ್ ಚಾನ್ಸ್ ಕೊಡಿ, ಇಸ್ ಬಾರು CM ಕು ಜರೂರ್ ಉಡಾಯಿಸ್ತೀನಿ. ಉಡಾಯಿಸ್ತೀನಿ 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 ಅಂತ ಇವ್ರದೆಲ್ಲ ಉಡಾಯಿಸಿ ಈಗ ಸದ್ಯಕ್ಕೆ ಯಾರಿಗೂ ಕಾಣದೇ ಇರೋ ಒಂದ್ ಲಂಗೋಟ ಬಿಟ್ಟಿದ್ಯಾ, ಅದನ್ನು ಉಡಾಯಿಸ್ಬಿಡು. ಅವ್ರ ಬೆತ್ತಲೆ ನಿಂತ್ಕೊಂಡು ಕೊಳಲ್ ಬಾರಿಸ್ತಾರೆ, ನಾನು ಡೋಲಕ್ ತಗೊಂಡು ಬಾರಿಸ್ತಾ ಇರ್ತೀನಿ. ಲೇ ಬಿಂಡ್ರಿಕೆ, ಅವರಿಬ್ರಿಗೂ ಮರ್ಯಾದೆ ಆಗಿ SK ಫಾರ್ಮ್ ಹೌಸ್ ನಲ್ಲಿ ಇರೋದು ಕೇಳು. ಸ್ಕೆಚ್ ರೆಡಿ ಆಗ್ಲಿ, ಮಾಂಸ ಕಚ್ಚದ ಕೇಳ ಕಳಿಸ್ತೀವಿ. ಅಪ್ಪನ ಹುಟ್ಟಿದ ಮಾತು ಅದ. ಆ ನನ್ ಮಕ್ಕಳು ಯಾಮರ್ಸಿದ್ರು, ಇನ್ 6 ತಿಂಗಳು CM ಪೋಸ್ಟ್ ಮರ್ತೋಗ್ಬೇಕೇನೋ. ನೀನೇ 6 ತಿಂಗಳು ಅಂದ್ರೆ ಅಲ್ಲಿ ತನಕ ಅಲ್ಲೇ ಬಿಂಡ್ರಿಕೆ ಕಾದಿ ಬಿಚ್ಚಿ ಕಾವಿ ತೊಟ್ಕೊಂಡು ಏನ್ ಗೆಣಸ್ ಕೆರಿತಾ ಇರ್ತೀಯ? ನೋಡು, ಸುಲ್ತಾನಿಂದ ಆಗ್ಲಾರ್ದನ್ನ ಸಂತಾನದಿಂದ ಮಾಡ್ಕೋ. ಅಂದ್ರೆ ಮನೆಯೊಳಗೆ ಆ CM ಗೂ ಆ ನನ್ ಮಗ ಹರಿಗೂ ಅಷ್ಟಕ್ಕಷ್ಟೇ. ಅಂದ ಮ್ಯಾಲೆ ಈ ರಾಜಕೀಯ ಚದುರಂಗದ ಆಟದಲ್ಲಿ ಮಗನ್ನ ಮುಂದಿಟ್ಕೊಂಡ ಅಳಿಯ ಮಾವನ್ನ ಕೆಳಗಿಳಿಸಿ ತಾನೇ CM ಆದ. ಆ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡ್ಕೋ, ಅದೇ ತಾನೇ ನಿನ್ನ ಐಡಿಯಾ. ಓಕೆ, ನಿನ್ಗೆ ನಿನ್ ತಾಯಿ ಮೇಲೆ ಕಿಂಚಿತ್ ಆದ್ರೂ ಪ್ರೀತಿ ಗೌರವ ಇದ್ರೆ ಹೋಗಿ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡು, ಯಾವ್ದಾದ್ರು ಬೇರೆ ಊರ್ಗೆ ಹೋಗಿ ಸೆಟ್ಲ್ ಆಗೋಣ. ನಿನ್ ಮಾರ್ಕ್ ಕಟ್ಕೊಂಡ್ರೆ ಲೈಫ್ ಎಲ್ಲ ಸೆಂಟ್ರಲ್ ಜೈಲಲ್ಲೇ ಸೆಟ್ಲ್ ಆಗ್ಬೇಕಾಗುತ್ತೆ. ಏನ್ ಹೇಳ್ತಿದ್ಯಾ ನೀನು? ಹೌದು, CM ಅಪಾಯದಲ್ಲಿದ್ದಾಗ ಸೆಕ್ಯೂರಿಟಿ ಇನ್ಚಾರ್ಜ್ ನನಗ್ ಬಂತು. ಈಗ ಅವ್ರ ಅಪಾಯದಿಂದ ತಪ್ಪಿಸ್ಕೊಂಡ್ ಕೂಡ್ಲೆ ನಾನ್ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಿದ್ರೆ ಡೌಟ್ ಎಲ್ಲ ನನ್ ಮೇಲೆ ಬರುತ್ತೆ. ಅದ್ ಹೇಗೆ ಬರುತ್ತೆ? ನಿನ್ ಪ್ರಾಣನೂ ಲೆಕ್ಕಿಸ್ತಾ ಅವ್ರನ್ನ ಬಚಾವ್ ಮಾಡ್ಲಿಲ್ವಾ? ಅದು ನನ್ ಡ್ಯೂಟಿ. ಆದ್ರೆ ಜನ ಅದನ್ ಬೇರೆ ತರ ಅರ್ಥ ಮಾಡ್ಕೋತಾರೆ. ಅವ್ಳ ಪ್ಲಾನ್ ಎಲ್ಲೋ ವರ್ಕ್ಔಟ್ ಆಗಿಲ್ಲ, ಸೆಂಟಿಮೆಂಟ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ CM ಪ್ರಾಣ ಬಚಾವ್ ಮಾಡಿ ನಾಟಕ ಆಡಿದಾಳೆ ಅಂತ. ಆದ್ರೂ ಮಮ್ಮಿ, ದಿಸ್ ಇಸ್ ರೈಟ್ ಟೈಮ್ ಟು ಸ್ಟಾರ್ಟ್ ಮೈ ಇನ್ವೆಸ್ಟಿಗೇಷನ್. ಇದೆಲ್ಲ ಗೊತ್ತಿದ್ರು ಸುಮ್ನೆ ಕೂತ್ಕೊಳ್ಳೋದಿಕ್ಕೆ ನೀನ್ ಮಗಳ ಹಾಕಿರೋದು ಬಣ್ಣ ಬದಲಾಯಿಸೋ ಖಾದಿನೂ ಅಲ್ಲ, ಸಿಂಪತಿ ಕ್ರಿಯೇಟ್ ಮಾಡೋ ಕಾವಿನೂ ಅಲ್ಲ, ಲಾ ಅಂಡ್ ಆರ್ಡರ್ ನ ಮೈಂಟೈನ್ ಮಾಡೋ ಖಾಕಿ. ಕಿರಣ್, ಮಮ್ಮಿ ಪ್ಲೀಸ್, ಇಟ್ಸ್ ಎ ಚಾಲೆಂಜಿಂಗ್ ಸ್ಟೇಜ್ ಇನ್ ಮೈ ಕೆರಿಯರ್. ಈಗ ನಿನ್ನನ್ನು ತಡೆದ್ರೆ ಇದರಿಂದ ಆಗೋ ಅವಮಾನ ನನಗಲ್ಲ, ನನ್ನ ಮೇಲೆ ಭರವಸೆ ಇಟ್ಕೊಂಡು ನನ್ನನ್ನ ಈ ಸ್ಥಾನಕ್ಕೆ ತಂದು ನಿಲ್ಸಿರೋ ನಿನಗೆ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಕ್ಕಾಗಲ್ಲ. ಡೋಂಟ್ ಸ್ಟಾಪ್ ಮಿ ಮಮ್ಮಿ ಪ್ಲೀಸ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಕಿರಣ್, ಹೇಗಿದ್ದೀಯಮ್ಮ? ಐ ಆಮ್ ಫೈನ್. ಕೂತ್ಕೋ. ಪರವಾಗಿಲ್ಲ ಸರ್. ಅರೆ, ಕೂತ್ಕೋ ಅಂದ್ರೆ ಕೂತ್ಕೋಬೇಕು, ಇಟ್ಸ್ ಮೈ ಆರ್ಡರ್, ಪ್ಲೀಸ್. ಥ್ಯಾಂಕ್ ಯು ಸರ್. ಸರ್, ನೀವು ನಾನೇ ಮಾಡ್ಕೋತೀನಿ ಸರ್. ನೋಡು, ನಾನ್ CM, ನಾನ್ ಹೇಳ್ದಾಗ ನೀನ್ ಕೇಳ್ಬೇಕು. ತಗೋ. ಥ್ಯಾಂಕ್ ಯು ಸರ್. ಕಿರಣ್, ನೀನ್ ಇನ್ನೂ ಸ್ವಲ್ಪ ದಿನ ರೆಸ್ಟ್ ತಗೋಬಹುದಾಗಿತ್ತಲ್ಲಮ್ಮ. ಅಂಥದ್ದೇನಿಲ್ಲ ಸರ್, ನೌ ಐ ಆಮ್ ಓಕೆ. ಆದ್ರೂ
ಇನ್ ಮುಂದೆ ನೀನ್ ತುಂಬಾ ಹುಷಾರಾಗಿರ್ಬೇಕಮ್ಮ. ಆಗ್ಲಿ ಸರ್, ಹಾಗೆ ತಾವು ನನಗೊಂದು ಮಾತು ಕೊಡ್ಬೇಕು. ನೀನ್ ಏನೇ ಕೇಳಿದ್ರು ಸ್ಯಾಂಕ್ಷನ್. ಇನ್ ಮುಂದಾದ್ರೂ ಓಪನ್ ಏರ್ ಫಂಕ್ಷನ್ಸ್ ನ ಅವಾಯ್ಡ್ ಮಾಡ್ಬೇಕು. ಸೆಕ್ಯೂರಿಟಿ ಇಲ್ಲದೆ ತಾವೊಬ್ರೆ ಎಲ್ಲೂ ಹೋಗ್ಬಾರ್ದು. ಓಕೆ ಓಕೆ, ನಿನ್ ಎಲ್ಲಾ ಕಂಡೀಷನ್ಗೂ ಓಕೆ. ಆರ್ ಯು ಹ್ಯಾಪಿ? ಥ್ಯಾಂಕ್ ಯು ಸರ್.